ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಎಸ್ ಆರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ನೋಡಿ ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ಟಿಕ್ಟಾಕು ಇನ್ನಿತರ ಹಲವಾರು ಬೇರೆ ದೇಶದ ಆ್ಯಪ್ಗಳು ಬ್ಯಾನ್ ಅದು. 52 50+ ಆ್ಯಪ್ಗಳು ನಮ್ಮ ದೇಶದಿಂದ ಬ್ಯಾನ್ ಅದು. ಬ್ಯಾನ್ ಅದಲ್ಲಿ ಕೆಲವರು ಟಿಕ್ಟಾಕ್ನ ಯೂಸ್ ಮಾಡ್ತಾಯಿದ್ರು, ಟಿಕ್ಟಾಕಲ್ಲಿ ಫೇಮಸ್ ಆಗಿದ್ದರು. ಇನ್ನು ಕೆಲವರು ಇನ್ನೂ ಹಾಕ್ತಾಯಿದ್ರು, ಚೆನ್ನಾಗಿರೋ ವೀಡಿಯೋಗಳನ್ನ ಮಾಡ್ತಾಯಿದ್ರು. ಅವರೆಲ್ಲ ಬ್ಯಾನ್ ಆಗೋದು ಗೊತ್ತಿರದ ಕಾರಣಕ್ಕಾಗಿ ಅವ್ರು ಯಾವುದೇ ತಮ್ಮ ವೀಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ. ಆ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಸಲುವಾಗಿ ಅವ್ರಿಗೆ ಬೇಕಾದ ವೀಡಿಯೋಗಳೆಲ್ಲ ಅದರಲ್ಲೇ ಹೋದು. ಹೀಗಾಗಿ ಅವರು ಇವಾಗ ಆ ವೀಡಿಯೋಗಳೆಲ್ಲ ಒಂದು ಸಿಗ್ತಾ ಇದ್ದಾವೆ ಬಂದ್ಬಿಟ್ಟು ಒಂದು ಬ್ರೌಸರಲ್ಲಿ. ಅದಕ್ಕೆ ನೀವು ಯಾವುದೇ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ನಾನು ಹೇಳಿದಷ್ಟು ಜಸ್ಟ್ ಟ್ರಿಕ್ನ ಫಾಲೋ ಮಾಡಿದರೆ ಸಾಕು. ನೀವು ಹೋಗಿ ನಿಮ್ಮ ಒಂದು ಐಡಿನ ಹಾಕಿದ್ರೆ ಸಾಕು, ನಿಮ್ಮ ಒಂದು ವೀಡಿಯೋಗಳು ಬರುತ್ತೆ. ನೀವು ಫಸ್ಟಲ್ಲಿ ಹೋಗಿ ನೀವು ಕ್ರೋಮ್ಗೆ ಹೋಗಿ, ಕ್ರೋಮ್ಗೆ ಹೋದಾದಮೇಲೆ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ www.. ಲಕ್ಕಿ ಲಿಕೇಶ್ ಯಶ್ ಅಂತ ಸರ್ಚ್ ಮಾಡಿ, ಮುಂದೆ .com ಹಾಕ್ಬೇಕಾಗತ್ತೆ. ಆಮೇಲೆ ಸರ್ಚ್ ಬಟನ್ ಮೇಲೆ ಟೈಪ್ ಮಾಡಿದಾಗ ಇವಾಗ ನೀವು ಇಲ್ಲಿ ನೋಡ್ಬೋದು ಇವರ ಒಂದು ಟೆಕ್ ಚಾನಲ್ ಬರುತ್ತೆ. ಆಮೇಲೆ ಇಲ್ಲಿ ನೀವು ಕಾಣ್ಬೋದು ಇಲ್ಲಿ 3 ಬಾರ್ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 3rd 1 ಟಿಕ್ಟಾಕ್ ಅಂತ ಇದೆ. ಟಿಕ್ಟಾಕ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಟಿಕ್ಟಾಕ್ ಕುಡಿಯಬೇಕಾಗಿತ್ತಂದರೆ ಕ್ಲಿಕ್ ಮಾಡಿದ್ಮೇಲೆ ಇವಾಗ ಇಲ್ಲಿ ರೀಡ್ ಮೋರ್ ಅಂತ ಇದೆ. ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ. ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಬರುತ್ತೆ ನೀವು ನಿಮ್ಮ ವೀಡಿಯೋವನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ. ಮತ್ತು ನಿಮ್ಮ ಒಂದು ಇಲ್ಲಿ ನೀವು ನೋಡ್ಬೋದು ಹೌ ಟು ರಿಮೂವ್ ಯುವರ್ ಟಿಕ್ಟಾಕ್ ವೀಡಿಯೋಸ್ ವಾಟರ್ ಮಾರ್ಕ್ ಅಂತ ಇದೆ. ನಿಮ್ಮ ಒಂದು ಟಿಕ್ಟಾಕ್ ವೀಡಿಯೋದ ಮೇಲೆ ವಾಟರ್ ಮಾರ್ಕ್ ಇರುತ್ತೆ. ಯಾವ ವಾಟರ್ ಮಾರ್ಕ್ ಅಂದರೆ ನಿಮ್ಮ ಅಕೌಂಟ್, ನಿಮ್ಮ ಅಕೌಂಟ್ ನೇಮ್, ನಿಮ್ಮ ಅಕೌಂಟಲ್ಲಿ ನೀವು ಹಾಕಿರೋ ಒಂದು ನೇಮು ಮತ್ತು ಟಿಕ್ಟಾಕ್ ಐ ಡಿ ಅಂತ ಬಂದಿರುತ್ತೆ. ಅದನ್ನು ನೀವು ರಿಮೂವ್ ಸಹ ಮಾಡ್ಬೋದು. ಇದನ್ನು ನೀವು ಓದ್ಕೊಳ್ಳಿ. ಮತ್ತು ಹೌ ಟು ಡೌನ್ಲೋಡ್ ವೀಡಿಯೋನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇಲ್ಲಿ ಸ್ಟೆಪ್ 1 ಮತ್ತು ಸ್ಟೆಪ್ 2 ಅಂತ 2 ಸ್ಟೆಪ್ ಕೊಟ್ಟಿದ್ದಾರೆ. ಸ್ಟೆಪ್ 1 ವರ್ಕ್ ಆಗಲಿಲ್ಲ ಅಂದರೆ ಸ್ಟೆಪ್ 2 ಖಂಡಿತ ವರ್ಕ್ ಆಗುತ್ತೆ. ಅದನ್ನು ನಿಮಗೆ ತೋರಿಸ್ತೀನಿ ಇವತ್ತು. ಇವಾಗ ಇಲ್ಲಿ ನೀವು ನೋಡ್ಬೋದು ಡೌನ್ಲೋಡ್ ನೋವು ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನೀವು ನೋಡ್ಬೋದು ಇಲ್ಲಿ ನೀವು ಸರ್ಚ್ ಮಾಡ್ಬೋದು ಒಬ್ಬರ ಐಡಿನ. ಬಟ್ ನನ್ನ ಐ ಡಿ ನೆನಪಾರಿದ್ದೇನೆ, ಬಟ್ ನನ್ನ ಹತ್ರ ಐ ಡಿ ಇಲ್ಲ, ಅದ್ರ ಸಲ ನಾನು ಸರ್ಚ್ ಮಾಡಲ್ಲ. ನಿಮ್ಮ ಒಂದು ಹ್ಯಾಶ್ಟ್ಯಾಗ್ ಅಥವಾ ಎಟ್ ಅಂತ ಒಂದು ಇದನ್ನು ಟೈಪ್ ಮಾಡಿ ನೀವು ಚೆಕ್ ಮಾಡ್ಬೋದು. ಮತ್ತು ನಾನು ಸ್ಟೆಪ್ 2 ನೋವು ತೋರಿಸ್ತೀನಿ. ಈ ಡೌನ್ಲೋಡ್ ನೋವು ಅಂದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದು ಸಹ ಒಂದು ವೆಬ್ಸೈಟ್ ಕರ್ಕೊಂಡೋಗುತ್ತೆ ನಿಮ್ಮನ್ನು. ಇಲ್ಲಿಯೂ ಸಹ ನಿಮ್ಮ ಒಂದು ವೀಡಿಯೋ ಅಥವಾ ನಿಮ್ಮ ಒಂದು ವೀಡಿಯೋಗೆ ಹಾಕಿರ್ತಕ್ಕಂಥ ಹ್ಯಾಶ್ಟ್ಯಾಗ್ ಅಥವಾ ಈ ರೀತಿಯಾಗಿ ನೀವು ವೀಡಿಯೋನ ಕಂಡುಹಿಡಿಬೋದು. ನಿಮ್ಮ ಯೂಸರ್ ನೇಮ್ ಏನು ಹಾಕಿರ್ತೀರ ಅಂತ. ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಿಂಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.